ನಮಸ್ಕಾರ ನಾನು ನನ್ನ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ಕನ್ನಡದ ಖ್ಯಾತ ವಚನಕಾರನಾಗಿರುವಂಥ ಬಸವಣ್ಣನ ವಚನಗಳಲ್ಲಿ ವ್ಯಕ್ತವಾಗಿರುವಂಥ ಶರಣರ ಮಹಿಮೆ ಹಾಗೆಯೇ ಡಾಂಬಿಕ ಭಕ್ತಿ ಇವುಗಳ ಕುರಿತಂಥ ಚಿಂತನೆಗಳನ್ನು ನಾವು ಡಾಂಬಿಕ ಭಕ್ತಿಯ ವಿಡಂಬನೆಗಳ ಕುರಿತಾದ ಚಿಂತನೆಗಳನ್ನು ನಾನು ಹೇಳಿದ್ದೇನೆ. ಇವತ್ತಿನ ನನ್ನ ಉಪನ್ಯಾಸದಲ್ಲಿ ಬಸವಣ್ಣನ ವಚನಗಳಲ್ಲಿ ವ್ಯಕ್ತವಾಗಿರುವಂಥ ಪ್ರಾಣಿ ಹಿಂಸೆ, ಹಾಗೆಯೇ ಆತ್ಮಾವಲೋಕನ ಮತ್ತು ಶರಣಾಗತಿ ಭಾವ ಇವುಗಳ ಕುರಿತ ಕೆಲವೊಂದು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ ಇಂದಿನ ಉಪನ್ಯಾಸದಲ್ಲಿ. ಲೋಕದ ಸಮಸ್ತ ಜೀವಿಗಳಿಗೂ ಈ ಪ್ರಕೃತಿಯಲ್ಲಿ ನಮ್ಮ ಹಾಗೆಯೇ ಸಮಾನವಾಗಿ ಬದುಕತಕ್ಕಂಥ ಒಂದು ಅವಕಾಶ ಇದೆ, ಹಕ್ಕು ಇದೆ. ಬಸವಣ್ಣ ಪ್ರಾಣಿ ದಯೆಯನ್ನು ದೊಡ್ಡ ಮಟ್ಟದಲ್ಲಿ ಎತ್ತಿ ಹಿಡಿದಂಥ ಒಬ್ಬ ವ್ಯಕ್ತಿ, ಮಹಾಮಾನವತಾವಾದಿ. ನಾವು ಬದುಕಬೇಕು, ಅದರ ಜೊತೆಯಲ್ಲಿ ನಮ್ಮ ಹಾಗೆಯೇ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಇಚ್ಛಿಸ್ತಕ್ಕಂಥ ಪ್ರತಿಯೊಂದು ಜೀವಿಗಳನ್ನು ಕೂಡ ನಾವು ಸಮಾನವಾಗಿ ಕಾಣಬೇಕು, ಗೌರವಿಸಬೇಕು ಮತ್ತು ಅವುಗಳಿಗೆ ಬದುಕಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಇದು ಮನುಷ್ಯ ಧರ್ಮ ಅನ್ನುವಂಥದ್ದನ್ನು ನಾವು ಏನು ಒಪ್ಕೊಂಡಿದ್ದೀವಿ ಅದನ್ನು ಬಸವಣ್ಣ ತುಂಬ ಮಾರ್ಮಿಕವಾಗಿ ತನ್ನ ವಚನದಲ್ಲಿ ಪ್ರತಿಪಾದನೆ ಮಾಡಿದ. ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಪ್ರಾಣಿ ಹಿಂಸೆ, ಬಲಿ ಇತ್ಯಾದಿಗಳನ್ನು ಬಸವಣ್ಣ ವಿರೋಧಿಸ್ತಾನೆ. ಯಾಕೆಂದರೆ ನಮ್ಮೆಲ್ಲರ ರಕ್ಷಕನಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ಶಿವನಿಗೆ ನಿಜವಾದಂಥ ಭಕ್ತಿ, ನೈಜವಾದಂಥ ಭಕ್ತಿ, ಸಹಜವಾದಂಥ ಭಕ್ತಿ ಸಾಕಾಗ್ತದೆ. ಯಾವುದೋ ಒಂದು ಪ್ರಾಣಿಯನ್ನು ಹಿಂಸಿಸಿ ಅದರ ಮೂಲಕ ಆತನನ್ನು ನಾವು ಒಲಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಬಸವಣ್ಣ ತನ್ನ ವಚನದಲ್ಲಿ ಪ್ರತಿಪಾದಿಸ್ತಾನೆ. ಹಾಗಾಗಿ ತುಂಬ ಮಾರ್ಮಿಕವಾಗಿ ಒಂದು ವಚನ, ಆತನ ವಚನ ಒಂದು ಹೀಗೆ ಬರ್ತದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹ ನೆಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆಯ ಹೋಯಿತ್ತು. ಅಲ್ಲದೆ ಅಂದಂದೇ ಹುಟ್ಟಿತ್ತು, ಅಂದಂದೇ ಹೋಯಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಅಂದರೆ ಒಂದು ರೂಪಕ ಇಲ್ಲಿ ಬರ್ತದೆ, ತುಂಬ ಸುಂದರವಾದಂಥ ಒಂದು ರೂಪಕ. ಒಂದು ಕುರಿಯನ್ನು, ಒಂದು ಮುಗ್ಧ ಜೀವಿ, ಒಂದು ಕುರಿಯನ್ನು ಒಂದು ಹಬ್ಬದಲ್ಲಿ, ಅಂದರೆ ಬಹುಶಃ ಮಾರಿ ಹಬ್ಬದಲ್ಲಿ ಅದನ್ನು ಬಲಿ ಕೊಡಲಿಕ್ಕಾಗಿ, ದೇವತೆಗೆ ಬಲಿ ಕೊಡಲಿಕ್ಕೆ ಅಂತೇಳಿ ಆ ಹರಕೆ ಕುರಿಯನ್ನು ತಂದಿದ್ದಾರೆ. ಅದನ್ನು ಒಂದು ವದ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ, ವದೆಯ ಕಂಬಕ್ಕೆ ಅದನ್ನು ಕಟ್ಟಿದ್ದಾರೆ. ಅದಕ್ಕೆ ಅದಕ್ಕೆ ಗೊತ್ತಿಲ್ಲ ತನ್ನ ಬದುಕಿನ ಹಿಂದೆ ಸಾವಿದೆ ಮತ್ತು ಇನ್ನು ಕೆಲವೇ ಕ್ಷಣದಲ್ಲಿ ನನ್ನನ್ನು ಆ ದೇವತೆಗೆ ಅದನ್ನು ಬಲಿ ಕೊಡ್ತಾರೆ ಅನ್ನುವಂಥದ್ರ ಅರಿವು ಆ ಕುರಿಗೆ ಇಲ್ಲ, ಅದು ಮುಗ್ಧ ಜೀವಿ. ಆದರೆ ಪಾಪ ಅದು ತನ್ನ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ತವಕದಲ್ಲಿದೆ. ಅದರಿಂದಲೇ ಅದು ಅಲ್ಲಿ ಪಕ್ಕದಲ್ಲಿ ಕಟ್ಟಿರುವಂಥ ತೋರಣಕ್ಕೆ ಕಟ್ಟಿರುವಂಥ ಮಾವಿನ ಚಿಗುರನ್ನು ತಿಂದು ತನ್ನ ಹಸಿವನ್ನು ನೀಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಎಂಥ ವ್ಯಂಗ್ಯ ಇದು! ಬಸವಣ್ಣ ಅದನ್ನು ಹೇಳ್ತಾ ಇದ್ದಾನೆ, ಅದನ್ನು ನಾವು ಬಲಿ ಕೊಡ್ತಾ ಇದ್ದೇವೆ, ಆದರೆ ಅದಕ್ಕೆ ಅದರ ಅರಿವಿಲ್ಲ. ತಾನು ಬದುಕ್ತಾ ಇದ್ದೇನೆ ಅಂತ ಅದು ತಿಳ್ಕೊಂಡಿದೆ, ಅದರ ಬದುಕಿನ ಹಿಂದೆ ಸಾವಿದೆ. ಹಾಗೆಯೇ ಬುದ್ಧಿವಂತ ಅಂತ ಕರೆಸಿಕೊಂಡಿರ್ತಕ್ಕಂಥ ನಮ್ಮ ಬದುಕಿನ ಹಿಂದೆ ಕೂಡ ಸಾವು ಇದೆ. ಸಾವಿನ ಆ ಕತ್ತಿ ನಮ್ಮ ತಲೆಯ ಮೇಲೆ ನೇತಾಡ್ತಾ ಇರ್ತದೆ. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಹೇಗೆ ಆಕಸ್ಮಿಕವೋ ಸಾವು ಕೂಡ ಅನಿವಾರ್ಯವಾದಂಥ ಒಂದು ಸಂಗತಿ. ಆದ್ದರಿಂದ ಸಾವಿಗಾಗಿ ನಾವು ಇನ್ನೊಂದು ಮುಗ್ಧ ಜೀವಿಯನ್ನು ಬಲಿ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದನ್ನು ಯಾವ ಒಂದು ಶಕ್ತಿ ಕೂಡ ಅಪೇಕ್ಷೆ ಪಡೋದಿಲ್ಲ ಅನ್ನುವಂಥದ್ದನ್ನು ಬಸವಣ್ಣ ಹೇಳ್ತಾನೆ. ಹಾಗಾಗಿ ದಯೆ ಇಲ್ಲದ ಧರ್ಮ ಯಾವುದಯ್ಯ ಎನ್ನುವಂಥ ಒಂದು ಪ್ರಶ್ನೆಯನ್ನು ಬಸವಣ್ಣ ಇನ್ನೊಂದು ಕಡೆಯಲ್ಲಿ ಮಾಡ್ತಾನೆ. ಹಾಗೆಯೇ ಇನ್ನೊಂದು ವಚನದಲ್ಲಿ ನಾವು ಗಮನಿಸಬೇಕು, ಬಸವಣ್ಣ ಆತ್ಮಾವಲೋಕನ ಮಾಡಿಕೊಳ್ತಾನೆ. ಬಸವಣ್ಣನ ವಚನಗಳಲ್ಲಿ ತುಂಬ ಪ್ರಮುಖವಾಗಿ ಆತ್ಮವಿಮರ್ಶೆ, ಸಮಾಜ ವಿಮರ್ಶೆ ಇವೆಲ್ಲ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಅದರ ಹಾಗೆಯೇ ಆತ್ಮಾವಲೋಕನ,
ನಾವು ಯಾವತ್ತೂ ಇನ್ನೊಬ್ಬರನ್ನ ಟೀಕೆ ಮಾಡಲಿಕ್ಕೆ ಸದಾ ಮುಂದಿರ್ತೇವೆ. ಆದರೆ ನಮ್ಮ ದೌರ್ಬಲ್ಯಗಳನ್ನು ದೋಷಗಳನ್ನು ಒಪ್ಪಿಕೊಳ್ಳುವಂಥ ಮನೋಭಾವನೆ ಬಹುಶಃ ನಮ್ಮಲ್ಲಿ ಬಹುತೇಕರಲ್ಲಿ ಇರೋದಿಲ್ಲ. ಆ ರೀತಿಯ ಒಂದು ಪ್ರಯತ್ನದಲ್ಲೂ ಕೂಡ ನಾವು ಯಾರು ಮುಂದೆ ಹೆಜ್ಜೆ ಇಡೋದಿಲ್ಲ. ಬಸವಣ್ಣ ಒಂದು ಕಡೆಯಲ್ಲಿ ಹೇಳ್ತಾನೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ವಿಷಯಕ್ಕಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸಿ ನನ್ನನ್ನು ರಕ್ಷಿಸು ಕೂಡಲ ಸಂಗಮ ದೇವ ಎನ್ನುವುದಾಗಿ ಆತ ಬೇಡಿಕೊಳ್ತಾನೆ. ನಾವೆಲ್ಲ ನಮ್ಮ ಇಂದ್ರಿಯಗಳನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕು ಅಂತ ಪ್ರಯತ್ನಿಸ್ತೇವೆ, ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನಿಸ್ತೇವೆ, ನಾವು ನಂಬಿದ ದೇವರಲ್ಲಿ ಈ ಕುರಿತಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಮೊರೆ ಇಡುತ್ತೇವೆ, ಇದೆಲ್ಲ ನಾವು ಮಾಡ್ತೇವೆ. ಆದರೆ ಬಸವಣ್ಣ ಹೇಳ್ತಾನೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ನನ್ನ ಕಾಲುಗಳನ್ನು ನೀನು ಕಿತ್ತುಕೋ, ನಾನು ಆಚೆ ಈಚೆ ಹೋಗದ ಹಾಗೆ ನೀನು ಮಾಡು, ನನ್ನನ್ನು ಕುರುಡನನ್ನಾಗಿ ಮಾಡು, ಸುತ್ತಿ ಸುಳಿದು ನೋಡದಂತೆ. ಅಂದರೆ ಈ ಜಗತ್ತಿನ ಎಲ್ಲ ಆಮಿಷಗಳಿಗೆ ನಾವು ಬಲಿಯಾಗುವುದು ನಮ್ಮ ಕಣ್ಣುಗಳ ಮೂಲಕ, ಇಂದ್ರಿಯ ಕಣ್ಣಿನ ಇಂದ್ರಿಯ, ಆದ್ದರಿಂದ ಅದನ್ನು ನೀನು ಕಿತ್ತುಕೋ, ನನ್ನನ್ನು ಅಂಧನನ್ನಾಗಿ ಮಾಡು, ಹಾಗೆಯೇ ನನ್ನ ಕಿವಿಗಳನ್ನು ನೀನು ಕಿತ್ತುಕೋ, ಕಿವುಡನನ್ನಾಗಿ ಮಾಡು, ಯಾಕೆಂದರೆ ಮತ್ತೊಂದ ಕೇಳದಂತೆ, ಅಂದರೆ ನಾನು ನಿನ್ನ ಸ್ತುತಿಯನ್ನಲ್ಲದೆ, ಶಿವಸ್ತುತಿ ಅಂದರೆ ಶಿವ ಅಂದರೆ ಮಂಗಳ ಅಂತ ಅರ್ಥ, ಒಳಿತು ಅಂತ ಅರ್ಥ, ಆದ್ದರಿಂದ ಒಳ್ಳೆಯದನ್ನು ಅಲ್ಲದೆ ಬೇರೆ ಏನನ್ನೂ ಕೇಳದ ಹಾಗೆ ನೀನು ಮಾಡು. ಒಂದೊಮ್ಮೆ ನಾನು ಹಾಗೇನಾದರೂ ಮಾಡ್ತೀನಿ ಅಂದರೆ ನನ್ನ ಕಿವಿಯನ್ನು ನೀನು ಕಿತ್ತುಕೋ, ನಿಮ್ಮ ಶರಣರ ವಿಷಯಕ್ಕಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಅಂದರೆ ಶರಣರ ವಿಷಯಕ್ಕಲ್ಲದೆ, ಶರಣರು ಅಂದರೆ ಧರ್ಮವನ್ನು ನಂಬಿದವರು, ಮೌಲ್ಯಗಳನ್ನು ನಂಬಿದವರು, ತತ್ವಗಳನ್ನು ನಂಬಿದವರು, ಅವರ ದಾರಿಯಲ್ಲಿ ನಾನು ಮುಂದೆ ಹೋಗಬೇಕು, ಅವರು ತೋರಿದ ದಾರಿಯಲ್ಲಿ ನಾನು ನಡೆದು ಶಿವನಲ್ಲಿ ನಾನು ಐಕ್ಯನಾಗಬೇಕು, ಸಾರ್ಥಕತೆಯನ್ನು ಬದುಕಿನಲ್ಲಿ ಪಡ್ಕೊಳ್ಬೇಕು. ಆದ್ದರಿಂದ ಆ ಒಂದು ವಿಷಯ, ಆ ಒಂದು ಆಸೆ ಮಾತ್ರ ನನ್ನಲ್ಲಿ ಉಳಿಯುವ ಹಾಗೆ ನೀನು ಮಾಡು, ಬೇರೆ ಯಾವುದು ನನಗೆ ಬೇಕಾಗಿಲ್ಲ ಎನ್ನುವ ಒಂದು ಆತ್ಮಾವಲೋಕನ. ಇಲ್ಲಿ ಇಂದ್ರಿಯಗಳ ಚಪಲತೆ, ಇದರಿಂದ ನಾವು ಪಡೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಳೆದುಕೊಳ್ಳುವಂಥದ್ದು ಹೆಚ್ಚಿರ್ತದೆ ಎಷ್ಟೋ ಸಾರಿ ನಮ್ಮ ಬದುಕಿನಲ್ಲಿ. ಆದ್ದರಿಂದ ಈ ವಿಷಯದಲ್ಲಿ ನನ್ನನ್ನು ಎಚ್ಚರಗೊಳಿಸು ಅನ್ನುವ ಅರ್ಥದಲ್ಲಿ ಈ ವಚನವನ್ನು ಬಸವಣ್ಣ ರಚಿಸ್ತಾನೆ. ಇನ್ನೊಂದು ವಚನಕಾರರಲ್ಲಿ ತುಂಬ ಮುಖ್ಯವಾಗಿ ನಾವು ಭಕ್ತಿ, ಅದಕ್ಕೆ ವಚನ ಪರಂಪರೆ ಬೆಳೆದು ಬಂದದ್ದೇ ಭಕ್ತಿ ಪರಂಪರೆಯ ಹಿನ್ನೆಲೆಯಲ್ಲಿ. ಹೀಗಾಗಿ ಭಕ್ತಿಗೆ ಬೇಕಾದದ್ದೇ ಶರಣಾಗತಿ ಅಂತ ಒಂದು ವಚನ ಇಲ್ಲಿ ಬರ್ತದೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂ ಒಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನಾನು ಇಂದು ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಅಂತ ಹೇಳಿ ಕಾಲಹರಣ ಮಾಡುವಂಥದ್ದಲ್ಲ, ಒಳ್ಳೆಯದನ್ನು ಇಂದೇ ಮಾಡುವ ಹಾಗೆ ಆಗಬೇಕು. ಆ ಸಾವು ಬರೋದಕ್ಕಿಂತ ಮೊದಲು, ಮೃತ್ಯು ನಮ್ಮನ್ನು ಅಪ್ಪಿಕೊಳ್ಳೋದಕ್ಕಿಂತ ಮೊದಲು ಭಗವಂತನಿಗೆ ನಾವು ಶರಣಾಗತನಾಗಬೇಕು. ಭಗವಂತನಿಗೆ ಶರಣಾಗತನಾಗೋದು ಅಂದರೆ ಆತನ ಆ ತತ್ವಗಳಿಗೆ ಶರಣಾಗತನಾಗುವಂಥದ್ದು, ಅದಕ್ಕೆ ನಾವು ಹಿಂದೆ ಬದ್ಧರಾಗಬೇಕು ಅನ್ನುವ ಅರ್ಥದಲ್ಲಿ ಈ ಚಿಂತನೆಯನ್ನು ಬಸವಣ್ಣ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾನೆ. ನಮಸ್ಕಾರ.